126ನೇ ಸಿನಿಮಾ ಗೋಸ್ಟ್ ನಿಮ್ಮ ಕರಿಯರ್ಗೆ ಎಷ್ಟು ಸ್ಪೆಷಲ್? ಯಾಕೆ ಕತೆ ಕೇಳಿದ್ದು ಶಕ್ತಿಧಾಮದಲ್ಲಿ ಫಸ್ಟ್ ಸ್ಟ್ರೀನೇ ಬಂದು ಹೇಳಿದ್ದು. ಅದು ಅದ ಶಕ್ತಿಧಾಮ ಅಂದ್ರೆ ಅಮ್ಮ ಅಪ್ಪಾಜಿ ಸ್ಟಾರ್ಟ್ ಮಾಡಿದ್ದು, ಸ್ಪೆಷಲ್ ಎಮೋಷನ್ ಕನೆಕ್ಟ್ ಆಗಿದೆ ಅಲ್ಲಿ. ಕತೆ ಇಮಿಡಿಯೇಟ್ ಆಗಿ ಓಕೆ ಆಯ್ತು. ಟೈಟಲ್ ಅಂದ್ರೆ ಗೋಸ್ಟ್ ಅಂದ್ರು, ವಿತ್ ಇನ್ ಟೂ ಡೇಸ್ ಟೈಟಲ್ ಅನೌನ್ಸ್ ಮಾಡ್ಬಿಟ್ರು. ಕತೆ ಕೇಳಿದ್ರೆ ನಂಗೆ ತುಂಬ ಇಂಪ್ರೆಸ್ ಆಯ್ತು, ಕೇಳಿದ ಜಾಗ ಇಂಪ್ರೆಸ್ ಆಯ್ತು. ಅದು ಅದೊಂದೇ ಎಮೋಷನಲ್ ಟಚ್. ಅಂಡ್ ಕತೆ ಹೇಳಿದ ರೀತಿ ಇರ್ಬೋದು, ಅವ್ನು ಹೇಳ್ಬೇಕಾದ್ರೆ ತುಂಬಾ ಏನು ಆಡಂಬರವಾಗಿ ಯೂಶಲ್ ಆಗಿ ಹೇಳ್ಬೇಕಂದ್ರೆ ಎರಡ್ ತರ ಒಂದು ಕತೆ ಹೇಳ್ತಾರೆ. ಒಂದು ವಿತ್ ಆಕ್ಷನ್ ಹೇಳ್ಬಿಡ್ತಾರೆ, ಇದು ಹಿಂಗೆ ಬರುತ್ತೆ ಸರ್, ಶಾರ್ಟ್ ಹಿಂಗೆ ತೆಗಿತೀವಿ ಸರ್. ಅವ್ರ ಶಾರ್ಟ್ ಲ ಏನು ಹೇಳಿದಾನೆ ಸಿಂಪಲ್ ಆಗಿ, ಈ ಕತೆ ನಾಯಿಗೆ ಬರ್ತಾನೆ, ಇದಾಗುತ್ತೆ ಹಿಂಗಾಗುತ್ತೆ, ಇದಾದ್ಮೇಲೆ ಬೇರೆ ಒಂದು ಸೀನ್ಗೆ ಹೋಗ್ತೀವಿ ಬರ್ತೀವಿ, ಅದು ಕನೆಕ್ಟಿವಿಟಿ ತೋರಿಸ್ತಾ ಇರ್ತೀವಿ ಹೋಗ್ತೀವಿ. ಇದು ಸ್ಕ್ರೀನ್ ಪ್ಲೇ ಅಲ್ಲಿ ಒಂದು ಅರ್ಧ ಗಂಟೆ, ಒಂದು 45 ನಿಮಿಷದಲ್ಲಿ ಒಂದು ಇಡೀ ಒಂದು ಸ್ಕೆಚ್ನ ಹೇಳಿದೆ. ಒಂದು ಈ ಥರ ಒಂದು ಪ್ಲೇ ಆಗುತ್ತೆ, ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ, ಲಾಸ್ಟ್ ಒಂದು ಕ್ಯಾರೆಕ್ಟರ್ ಬರುತ್ತೆ. ಸೊ ಎಲ್ಲ ಕ್ಯಾರೆಕ್ಟರ್ಗಳೆಲ್ಲ ನನಗೆ ಇಂಪ್ರೆಸ್ ಆಯಿತು. ಡೈರೆಕ್ಟ್ಲಿ ಕೇಳಿದ್ರೆ ಅವ್ರು ಹೇಳಿದ್ರು ಎಸ್ ಓಕೆ ಅಂತ. 8 ತಿಂಗಳಲ್ಲಿ ಶೂಟಿಂಗ್ ಹೋಯಿತು. ಜುಲೈ ಎಲ್ಲ ಎಡಿಟಿಂಗ್ ಗಿಟಿಂಗ್ ಎಲ್ಲ ಆಗಿ ಆಗಸ್ಟ್ಲಿ ಡಬ್ಬಿಂಗ್ ಆಗಿ ಸೆಪ್ಟೆಂಬರ್ಲಿ ಕರೆಕ್ಟಾಗಿ ಜುಲೈಲಿ ಒಂದು ಟೀಸರ್ ಬಿಟ್ಟು, ದೆನ್ ಆಗಸ್ಟ್ 3rd week ಏನು ಸೆಪ್ಟೆಂಬರ್ 1st week ಇದು ಆಡಿಯೋ ಒಂದು ಸಾಂಗ್ OGM ಬಿಟ್ಟು, ನೆಕ್ಸ್ಟ್ ಟ್ರೈಲರ್, ದೆನ್ ನಾವು ರಿಲೀಸ್. ಅದೇ ಟೈಮ್ ಹೋಗೋದೆ ಗೊತ್ತಾಗಲ್ಲ. ಆಮೇಲೆ ಇನ್ನೊಂದು, ಅವರು ಏನು ಹೇಳಿದ್ರು ಅದನ್ನು ಕರೆಕ್ಟಾಗಿ ತೆಗೆದ್ರು. ಶಿವಣ್ಣ, ಬಹುಶಃ ಬೇರೆ ಯಾವ ಸ್ಟಾರ್ಗೂ ಇದು ಸಾಧ್ಯ ಆಗಲ್ಲ ಅನ್ಸುತ್ತೆ. ಮೋಸ್ಟ್ಲಿ ನಿಮ್ಮ ಎನರ್ಜಿ ಲೆವೆಲ್ ನೋಡಿ, ನಿಮ್ ಜೊತೆ ವರ್ಕ್ ಮಾಡ್ತಕ್ಕಂಥ ಡೈರೆಕ್ಟರ್ ಪ್ರೊಡ್ಯೂಸರ್ಸ್ಗೂ ಅವ್ರ ಎನರ್ಜಿ ಜಾಸ್ತಿ ಆಗುತ್ತೆ, ಸ್ಪೀಡ್ ಅಪ್ ಆಗುತ್ತೆ ಅನ್ಸುತ್ತೆ. ಯಾಕಂದ್ರೆ ಆವರೇಜ್ 37 ವರ್ಷದಲ್ಲಿ ಆನಂದ್ ಸಿನಿಮಾದಿಂದ ಇವತ್ತವರೆಗೂ ತಗೊಂಡಾಗ 125 ಸಿನಿಮಾ ಆವರೇಜ್ ವರ್ಷಕ್ಕೆ ಅಂದ್ರೂ 3.5-4 ಸಿನಿಮಾ ಆಗುತ್ತೆ, 3-4 ಸಿನಿಮಾ ಆಗುತ್ತೆ. ಸೊ ಅದನ್ನ ನೀವು ಮಾತ್ರ ಮಾಡಕ್ ಸಾಧ್ಯ. ಈಗಿನ ಕಾಲದಲ್ಲಿ ಒಂದೊಂದು ಸಿನಿಮಾಗೆ 3-4 ವರ್ಷ 4-5 ವರ್ಷ ತಗೊಳ್ಳೋದು ನೋಡ್ತಾ ಇದೀವಿ ನಾವು. ಯು ಸಚ್ ಅ ಲೆಜೆಂಡ್, ಇವತ್ತಿಗೂ ಫಟಾಫಟ್ ಅಂತ ಒಂದು ಸಿನಿಮಾನ ಮುಗಿಸ್ತೀರ ಅಂದ್ರೆ ನಿಮ್ಮ ಎಂಥೂಸಿಯಾಸಮ್ ಇಲ್ಲ. ಕೆಲವ್ರಿಗೆ ಏನಾಗುತ್ತೆ ಪಾಪ, ಅವರು ಅವ್ರ ಸ್ಟೈಲ್ ಆಪ್ಷನ್ ಹಂಗಿರುತ್ತೆ, ಏನು ಮಾಡೋಕ್ಕಲ್ಲ. ಯಾಕಂದ್ರೆ ಅವ್ರು ತಪ್ಪು ಅಂತ ಹೇಳೋಕ್ಕಲ್ಲ, ಮೈಟ್ ಬಿ ಅವ್ರ ಲುಕ್ ಔಟ್ ಆನ್ ಇಸ್ ಆನ್ ದೇರ್ ಕೆರಿಯರ್ ಇಸ್ ಲೈಕ್ ದಟ್. ಸೊ ಅದು ತಪ್ಪು. ನನ್ನ ಲೈಫಲ್ಲಿ ನಾನು ಯಾವಾಗಲೂ ಅಷ್ಟೇ, ಐ ಪ್ರಿಫರ್ ಹೌ ಟು ಬಿ ಹೌ ಐ ಆಮ್. ಟ್ರೂ ಟ್ರೂ. ಓಕೆ, ಹಿಂಗಾದ್ರೆ ಹಿಂಗಾಗುತ್ತೆ ಅನ್ನೋದು ಕೆಲವ್ರು ಇಷ್ಟ ಇಚ್ಛೆ, ಕೆಲವು ಹಿಂಗೆ. ನಾನು ಐ ಬಿಲೀವ್ ಇನ್ ವಾಟ್ ಹ್ಯಾಪನ್ಸ್, ಚಲೋ ಜಸ್ಟ್ ಗೋ ಆನ್. ನೀವೆಲ್ಲರಿಗೂ ಮಾರ್ಗದರ್ಶಕರು, ಅದಕ್ಕೆ ದರ್ಶಕರೆಲ್ಲ ನಿಮ್ ಜೊತೆ ಕೆಲಸ ಮಾಡಕ್ ಇಷ್ಟಪಡ್ತಾರೆ ಶಿವಣ್ಣ.